ವೀಕ್ಷಕ ಬಾಂಧವರಲ್ಲಿ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಚರ್ಮರೋಗ. ಎಲ್ಲ ಥರದ ಚರ್ಮರೋಗಕ್ಕೂ ಒಂದು ಅದ್ಭುತವಾದಂಥ ಮಾತ್ರೆ, ಅಂದರೆ ಮಾತ್ರೆ ಅಂದ್ರೆ ಟ್ಯಾಬ್ಲೆಟ್ಸ್ ಅಂತಾರೆ, ಟ್ಯಾಬ್ಲೆಟ್ ತಯಾರು ಮಾಡುವಂಥದ್ದು ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಹುರುಪು ತುಂಬೋದ್ರಿಂದ ನಿಮಗೆ ಯಾವುದೇ ಥರದ ಕರೆನ್ಸಿ, ರೊಕ್ಕ, ದುಡ್ಡು ಏನು ಖರ್ಚಾಗೋದಿಲ್ಲ. ದಯವಿಟ್ಟು ಹುರುಪು ತುಂಬ್ರಿ. ಮತ್ತು ನಮ್ಮ ಆಶ್ರಮದ ಮುಂದಿನ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ, ನಿಮ್ಮ ಔಷಧಾಲಯ ಆಗಬೇಕು ಮತ್ತು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ. ಇದಕ್ಕೆ ಏನು ಬೇಕಪ್ಪ ಅಂದರೆ ಈ ಹುಡುಗಿ ತಯಾರು ಗೋಲಿ ಗೋಲಿ ಅಂತಾರಲ್ಲ, ಗೋಲಿ ಮಾತ್ರೆ, ಟ್ಯಾಬ್ಲೆಟ್ಸ್, ಗುಳಿಗೆ ಯಾವುದಾರ ಅಂತ ನೀವು ಅವನ್ನ ತಯಾರು ಮಾಡಿ ಇಟ್ಕೊಳೋದು. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಚಕ್ರಮದ್ದದ ಎಲೆ 100 ಗ್ರಾಮ್ ಬೇಕು, ಏನ್ರಿ ಗಂಧಕ 110 ಗ್ರಾಮ್, ಏನ್ರಿ ರಾಳ 10 ಗ್ರಾಮ್, ಪಟಕ 10 ಗ್ರಾಮ್, ಬಿಳಿಗಾರ ಅಂತ ಸಿಗ್ತೈತಿ, ಗ್ರಂಥಿ ಸಿಗ್ತೈತಿ, ಗ್ರಂಥಿಗಳು ಸಿಗ್ತೈತಿ ಅದು ಅಂಥವು 10 ಗ್ರಾಮು, ಪಚ್ಚಕರ್ಪೂರ ಅಥವಾ ರಸಕರ್ಪೂರ ಯಾವಾಗಲೂ ದುರು ನಡೆಸಿ ಕರ್ಪೂರ ಅದು 10 ಗ್ರಾಮ್ ತೊಗೊಂಡು ಇವೆಲ್ಲವೂ ಸೇರಿಸಿ ಒಣಗಿಸಿ ಏನು ಸೇರಿಸಿ ಅರಿಬೇಕು ಅವನು. ಈ ಚಕ್ರಮರದ ಎಲೆ ಎಲೆ 100 ಗ್ರಾಮ್ ಇರ್ತೈತಲ್ಲ ಹಚ್ಚೋದು ಇರ್ತೈತೆ ಅದು ಹಾಕಿ ಗಂಧಕ ಹಾಕ್ಬೇಕು, ಅದಕ್ಕೆ ರಾಳ ಹಾಕಬೇಕು, ಪಟಕ ಹಾಕಬೇಕು, ಏನ್ರಿ ಬೆಳಗಾರ ಹಾಕಬೇಕು, ಹಾಕ ಪಚ್ಚಕರ್ಪೂರ ಹಾಕಿ 10 ಗ್ರಾಮ್ ಹಾಕಿ ಅರದ್ಬಿಡೋದು ಅವನು. ನುಣ್ಣಗೆ ಅರದು ಸಣ್ಣಗೆ ಆಗಿಂದ ಅಂತ ಉಳಿಗೆ ಕಟ್ಟಬೇಕು, ಏನ್ರಿ ಒಂದು ಇಷ್ಟಿಷ್ಟು ಅಳ್ತೀವಿ, ಒಂದು ಗದಗದ ಅಳ್ತೀವಿ, ಗದಗದ ಅಳ್ತೀವಿ, ಗೋಧಿ ಅಳ್ತೀವಿ, ಗೋಧಿ ಗೋಧಿ ಅಳ್ತೀವಿ, ಗುಳಿಗೆ ಗುಳಿಗೆ ಟ್ಯಾಬ್ಲೆಟ್ ತಯಾರು ಮಾಡಬೇಕು, ತಯಾರಿಸಿ ಇಟ್ಕೊಳ್ಳೋದು ಇದನ್ನು. ಅಂಥ ಅಗ್ರಿ ಎಮರ್ಜೆನ್ಸಿ ಟೈಮ್ ಬಂತಪ್ಪ ಅಂದ್ರೆ ಏನ್ರಿ ಅಗ್ರಿ ಚರ್ಮದ್ದು ಭಾಳ ಇದಾಯ್ತಪ್ಪ, ಭಾಳ ಪ್ರಾಬ್ಲಮ್ ಐತಿ ಅಂತ ಬಂತಂದ್ರೆ ಚರ್ಮರೋಗ ಬಂತಂದ್ರೆ ಅವ್ರಿಗೆ ಒಂದು ಗುಳಿಗೆ ಕೊಟ್ಬಿಡ್ತೀವಿ. ಈ ಮಾತ್ರೆ ಒಂದು ತೊಗೊಂಡ್ಬಿಡ್ದು ತೊಗೊಳಪ್ಪ ಹೋಗಿ ಇದನ್ನು. ಇದನ್ನೇನು ಸಿರ್ಪು ಖಾಲಿ ಬರೀ ಬಿಸಿ ನೀರು ನೀರು ಹಾಕೋದು, ಗಂಧ ಗಂಧದ ಕಲ್ಲ ಮ್ಯಾಗ ಹಾಕೋದು, ಹುಡುಗಿ ಹಚ್ಚಿ ಹಿಂಗೆ ಹಿಂಗೆ ತೆಗೆದು ಅದನ್ನು ಹಚ್ಚಿಬಿಡೋದು. ಅದಕ್ಕೆ ಎಲ್ಲಿಯಾಗಿರ್ತೈತಿ ಅಲ್ಲಿ ಚರ್ಮದ ಇದು ಚರ್ಮ ರೋಗ ಎಲ್ಲಿಯಾಗಿರ್ತೈತಿ ಅಲ್ಲಿ ಹಚ್ಚಿಬಿಡೋದು. ಯಾವುದೋ ಥರದ ಚರ್ಮ ರೋಗ ಇರಲಿ, ಇಸುಬಿರ್ಬೋದು, ಗಜಕರ್ಣ ಇರ್ಬೋದು, ಹುಳಕಡ್ಡಿ ಇರ್ಬೋದು, ಏನ್ರಿ ಯಾವುದು ಇದ್ರೂ ಇದನ್ನು ಮಾಡ್ಬೋದು. ಮಾಡಿ ಅದ್ರ ಉಪಯೋಗ ತಗೊಂಡು ನನಗೆ ತಿಳಿಸ್ಬೇಕಾಗಿ, ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ, ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಮತ್ತು ಸ್ಲೋಗನ್ ಐತಲ್ಲ ನಮ್ಮದು, ಆ ಸ್ಲೋಗನ್ ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟು ಹಾಕಿನಿ. ಅದಕ್ಕೆ ಪೂರ್ವದಾಗ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು. ಮತ್ತು ಇನ್ನೊಮ್ಮೆ ಇದ್ರದ್ದು ಮಾಹಿತಿ ಹೇಳ್ತೀನಿ. ಗುಳಿಗೆ ಮಾಡಬೇಕು, ಗೋಲಿ ಮಾಡ್ಬೇಕಲ್ಲ, ಮಾತ್ರೆ ತಯಾರು ಮಾಡೋದು ಪ್ರಮಾಣ ಅಥವಾ ಇದನ್ನು ಇನ್ನೊಮ್ಮೆ ಆ ವಸ್ತುಗಳ ಮಾಹಿತಿ ಇನ್ನೊಮ್ಮೆ ಹೇಳ್ತೀನಿ ನಿಮಗೆ. ಮಾಡಿರಿ ಏನು ಚಕ್ರಮರ್ದ ಎಲೆ ಎಲೆ ಅಷ್ಟ ತೊಗೋಬೇಕು. ಅದನ್ನು ಚಕ್ರಮರ್ದ ಎಲೆ ಬೇಕು, ಅಲ್ಲಿ ಬೆಳೆದಿರ್ತೈತಿ ಅದು ಕಸ, ಅದು ಕಿತ್ತು ಒಗಿತಾರೆ ರೋಡ್ನಾಗ ಪಾಡ್ನಾಗ ಎಲ್ಲ ಬೆಳೀತೈತಿ. ಅದು ಖಾಲಿ ಸೈಡ್ ಇದ್ದು ಅದು ಅದ್ರಾಗ ಬೆಳೀತೈತಿ, ಎಲ್ಲ ಎಲ್ಲ ಕಡೆ ಬೆಳೀತೈತಿ. ನೀರು ಎಲ್ಲ ಸಿಕ್ತೆ ಅಂತ ಸಾಕು, ಬೆಳೆದು ಬಿಡ್ತೈತೆ. ಅದು ಮಳೆಗಾಲದಕ್ಕಂತೂ ಸಿಕ್ಕಾಪಟ್ಟೆ ಬೆಳೀತೈತಿ. ಏನು ಅದರದು ಎಲೆ 100 ಗ್ರಾಮ್ ತೊಗೋಬೇಕು. ಅದನ್ನು ಶೇರಿನ ಗಂಧಕ 10 ಗ್ರಾಮು, ರಾಳ 10 ಗ್ರಾಮು, ಪಟಕ ಅಂತ ಪಿಟ್ಟಕಾರಿ ಅಂತಾರೆ ಅದಕ್ಕೆ, ಅದಕ್ಕೆ 10 ಗ್ರಾಮ್ ತೊಗೋಬೇಕು. ಸುಹಾಗ್ ಅಂದ್ರೆ ಏನು ಬಳೆಗಾರ ಅಂತ ಬರ್ತೈತಿ, ಅದು 10 ಗ್ರಾಮ್. ಗ್ರಂಥಿ ಅಂಗಡಿ ಸಿಗ್ತೈತೆ ನಿಮ್ಗೆ. ಅದು ಪಚ್ಚಕರ್ಪೂರ ಅಥವಾ ಕರ್ಪೂರ ರಸಕರ್ಪೂರ ಅದು ಯಾವ ಕರ್ಪೂರ ತೊಗೊಂಡ್ರೆ ನಡೀತೈತಿ 10 ಗ್ರಾಮು. ಇವನ್ನೆಲ್ಲವೂ ಸೇರಿಸಿ ಅರಿಬೇಕು, ಇವನ್ನ ನುಣ್ಣಗೆ ನೈಸ್ ಅರಿಬೇಕು. ಮೊದಲು ತಪ್ಪಲ ಅರಿಬೇಕು,
ಚಕ್ರಬದ್ಧ ತಪ್ಪಲ ಏನಿದೆ ನಯ ಸಣ್ಣಗೆ ನೈಸಾಗಿ ಅರಿಬೇಕು, ಅದಕ್ಕೆ ಗಂಧಕ ಹಾಕಬೇಕು, ಅದನ್ನು ಅರಿಬೇಕು, ಮತ್ತು ರಾಳ ಹಾಕಬೇಕು ಅದನ್ನು ಅರಿಬೇಕು, ಆನಂದ ಪೊಟ್ಟಗ ಹಾಕಬೇಕು ಅದನ್ನು ಅರಿಬೇಕು, ಮತ್ತು ಆ ಬಳೆಗಾರನ ಹಾಕಬೇಕು ಅದನ್ನು ಅರಿಬೇಕು. ಸ್ವಲ್ಪ ಪ್ರಮಾಣ ನೀರು ಬೇಕಾದ್ರೆ ಹಾಕೋ ರೀ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅರಿರಿ. ಅರದು ಅದು ಎಲ್ಲ ಸೇರಿ ಇದು ತಯಾರಾಗ್ತದೆ ಗೋರಿ. ಅಂದರೆ ಗಜಗದ ಗಾತ್ರ, ಗಜಗದ ಗಾತ್ರ ಗೋರಿ ತಯಾರು ಮಾಡಬೇಕು. ಗೋರಿ ಮಾತ್ರೆ ತಯಾರು ಮಾಡಿ ಇಟ್ಕೊಂಬಿಡ್ರಿ ಒಂದು ಅಳತೆ ಏನು ಅಷ್ಟು ತೆಗೆದಿಟ್ಕೊಂಡ್ರಪ್ಪ ಅಂದ್ರೆ ಒಂದು ಮಾತ್ರೆ ಮಾಡಿ ಇಟ್ಕೊಂಡ್ರಪ್ಪ ಅಂದ್ರೆ ನೀವು ನಿಮಗೆ ಯಾವಾಗ ಅರ್ಜೆಂಟ್ ಯಾರು ಬಂದರು ಭಯಂಕರ ಹುಳುಕಡ್ಡಿ ಆಗೈತೆ, ಇದು ಆಗೈತೆ, ಗದ್ಕಣ ಆಗೈತೆ, ನಮಗೆ ಅದಾಗೈತೆ, ಇದು ಆಗೈತೆ, ಬಂದು ಕುಷ್ಟ ಆಗೈತೆ, ಅದು ಇಸುಬು ಆಗೈತೆ, ಒಣ ಇಸುಬು ಐತೆ, ಹಸಿ ಇಸುಬು ಐತೆ ಅಂತ ಎಲ್ಲರೂ ಬರ್ತಾರೆ. ಬಂದಾಗ ಇದನ್ನ ಏನು ಮಾಡ್ಬೇಕಂದ್ರೆ ಈ ಒಂದು ಗುಳಿಗೆ ಕೊಟ್ಬಿಡ್ತಾವ್ರಿ ಒಂದು ಗೋಲಿನ, ಇದನ್ನು ನೀರಾಗಿ ಹಾಕಿ ಅಥವಾ ನಿಂಬೆ ಎಣ್ಣೆಗೆ ನಿಂಬೆಣ್ಣೆ ರಸ್ತಾಗಿ ನೀರು ಹೆಚ್ಕೊಂಡು ಭಾಳ ಅದ್ಭುತವಾಗಿ ಪರಿಣಾಮ ಕೊಡ್ತೈತೆ. ಇದು ಇಲ್ಲಾಂದರೆ ನೀರು ಬಡವ್ರ ಮನೆ ಆಧಾರ ಸಿಗಲಿಲ್ಲ ಅಂದರೆ ನಿಂಬೆಹಣ್ಣು ಸಿಗಲಿಲ್ಲ ಅಂದರೆ ಕೆಲವು ಟೈಮ್ ಸಿಗ್ತಿರೋಂಗಿಲ್ಲ ಅಂಥವ್ರು ಏನು ಮಾಡಬೇಕು, ಇದನ್ನು ಹಾಕಿ ಹಚ್ಕೊಂಬಿಡೋದು. ಮತ್ತು ಈ ಸೋಪುಗಳನ್ನು ಉಪಯೋಗ ಮಾಡಬಾರ್ದು, ರಾಸಾಯನಿಕಯುಕ್ತವಾದಂಥ ಸೋಪುಗಳು ಅಥವಾ ಬಟ್ಟೆಗೆ ಹತ್ತು ಸೋಪು, ಮೈಗೆ ಹಚ್ಕೊಂಡು ಸೋಪು ಏನೂ ಉಪಯೋಗ ಮಾಡಬಾರ್ದು. ಕಡ್ಡಿ ಇಟ್ಟು, ಹುಣಸೆಹಣ್ಣು, ಹೆಸರಿಟ್ಟು, ರಾಗಿ ಇಟ್ಟು, ಜೋಳದಿಟ್ಟು ಏನ್ರಿ ಇವನ್ನೆಲ್ಲ ಹಚ್ಕೊಂಡು ಜಳಕ ಮಾಡಬೇಕು. ನೀವು ಸ್ನಾನ ಮಾಡ್ಬೇಕಾದ್ರೆ ಮತ್ತು ಚಿಕ್ಕಿಗೆ ಪುಡಿ ಮತ್ತು ಹುಣಸೆಹಣ್ಣು ಏನ್ರಿ ಅಥವಾ ಜೋಳ ಸೋಪ್ನಟ್ಟು ಅಂತ ಬರ್ತೈತಿ ಅಂಟೋಳ ಕಾಯಿ, ಅದು ಪೌಡರ್ ತೊಗೊಬೇಕು, ತೊಗೊಂಡು ಅದನ್ನು ನೀರಿನಾಗೆ ಮಾಡಿಕೊಂಡು ಹಚ್ಕೊಂಡು ಸ್ನಾನ ಆಗಿನ ಎರಡೇ ಚಾರ್ ಮತ್ತು ನೀವು ಒಟ್ಟು ಸೋಪ್ಕಾರ ಮುಟ್ಟಬಾರ್ದು ನೋಡಿರಿ, ಅದು ಮೇನ್ ಇರಬೇಕು. ಒಂದು ಎರಡನೇದು ಚರ್ಮ ರೋಗ ಬರೋದು, ಅದರಿಂದ ನಿಮ್ಮ ಭೇದಿಯಿಂದ ಬರ್ತೈತಿ, ಮಲಬದ್ಧತೆಯಿಂದ ಬರ್ತೈತಿ, ಅದು ಮಲಬದ್ಧತೆ ಕ್ಲಿಯರ್ ಆಗಿರೋಂಗೆ ನೋಡ್ಕೋಬೇಕು. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಇದು ನಿಮ್ಮ ಅದ್ಭುತವಾದಂಥ ಕೆಲಸ ಮಾಡುತ್ತಿದ್ದು ಮಾಡಿದ್ರೆ ಉಪಯೋಗ ತೊಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತು ನಮ್ಮದು ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತಿಂಥದ್ದು ಮಾಹಿತಿ ಇಟ್ಕೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.